ಪುನೀತ್ ಪರ್ವ ಗಂಧದ ಗುಡಿಯ ಈ ಸಂಭ್ರಮಕ್ಕೆ ಬಂದಿರೋ ಎಲ್ರಿಗೂ ನಮಸ್ಕಾರ ಮತ್ತು ಇಲ್ಲಿರುವ ಎಲ್ಲರ ಮನಸ್ಸಿನಲ್ಲಿರುವ ಅಪ್ಪುಗೂ ನನ್ನ ಪ್ರೀತಿಯ ನಮಸ್ಕಾರ ಅಪ್ಪು ಇಲ್ಲ ಅಂತ ನಾನು ಒಪ್ಕೊಳ್ಳಲ್ಲ ಅದಕ್ಕೆ ನಮಸ್ಕಾರ ಹೇಳ್ತಾ ಇದ್ದೀನಿ ಸರಿ ತುಂಬ ಭಾವುಕರಾಗ್ತಾ ಇದ್ದೀವಿ ಅಪ್ಪು ಈ ಸ್ಟೇಜ್ ಮೇಲೆ ಇದ್ದಿದ್ರೆ ಏನು ಹೇಳ್ತಿದ್ರು ಅವರು ಯೋಚನೆ ಮಾಡ್ತಾ ಇದ್ದೆ ನಾನು ಆ ಅಪ್ಪುವಿನ ಒಂದು ಸೌಹಾರ್ದತೆ ಒಂದು ಹೃದಯ ವೈಶಾಲ್ಯ ಇತ್ತಲ್ಲ ನನಗೆ ಅದು ನೆನಪಾಯಿತು ಗಂಧದ ಗುಡಿ ಕಾರ್ಯಕ್ರಮದಲ್ಲಿ ಅಪ್ಪು ಇದ್ದಿದ್ರೆ ಅಪ್ಪು ಮೊದಲು ಕಾಂತಾರ ಅಂತಿದ್ರು ಯಾಕೆಂದರೆ ಅಪ್ಪುಗೆ ತುಂಬ ಇಷ್ಟ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ರೆ ಒಳ್ಳೆ ಪ್ರತಿಭೆಗಳಿದ್ದರೆ ನನಗೆ ಗೊತ್ತಿದ್ದಂಗೆ ತುಂಬ ಪ್ರೀತಿಸೋ ರಿಷಬ್ ಶೆಟ್ಟಿನ ಅಪ್ಕೊಳ್ತಿದ್ರು ಹೊಂಬಾಳೆಯ ತಂಡವನ್ನು ವಿಜಯನ್ನು ಅಪ್ಕೊಳ್ತಿದ್ರು ಸೊ ಅಪ್ಪು ಮಾತಿನಲ್ಲಿ ಅಪ್ಪು ಇದ್ದಾರೆ ಅಂದ್ಕೊಂಡು ಅವ್ರಿಗೆ ಧನ್ಯವಾದ ಹೇಳೋಣ ಥ್ಯಾಂಕ್ ಯು ರಿಷಬ್ ಥ್ಯಾಂಕ್ ಯು ವಿಜಯ್ ಕನ್ನಡ ಜನಪದವನ್ನು ಅದರ ಸೊಗಡನ್ನು ಈ ಮಣ್ಣಿನ ಪ್ರತಿಭೆಯನ್ನು ಈ ಮಣ್ಣಿನ ಒಂದು ಶ್ರೀಮಂತಿಕೆಯನ್ನು ಪ್ರಪಂಚದುದ್ದಕ್ಕೂ ಸಾರಿ ಹೇಳುತ್ತಿರುವ ಕಾಂತಾರಕ್ಕೆ ಇದು ಅಪ್ಪು ಮಾತು ಅಪ್ಪುವಿನ ಅಪ್ಪು ಆ ಥರದವರು ವ್ಯಕ್ತಿತ್ವ ಅಪ್ಪು ಅಂದ್ರೆ ನೆನಪಾಗೋದು ಅಪ್ಪುಗೆ ಗಂಡು ಗಂಡಿನ ಎದೆ ಅದು ಆದರೆ ಅಪ್ಪುಗೆ ಸೊ ಅಪ್ಪು ನಾನೀಗ ಹೇಳ್ತಿರೋ ಒಂದೊಂದು ವಿಷಯನೂ ಕೆಲವು ಹೆಸರುಗಳನ್ನ ಹೇಳಬೇಕಾದ್ರೆ ಅದು ಅಪ್ಪುವಿಂದ ಆಗಿದ್ದು ಅಪ್ಪು ನಾವು ಕಳ್ಕೊಂಡಾಗ ನನಗೆ ತುಂಬ ಒಂದು 4-5 ತಿಂಗಳು ನಿದ್ದೆ ಬರ್ತಿರಲಿಲ್ಲ ತುಂಬ ಕಾಡ್ತಿದ್ರು ಅಪ್ಪುವನ್ನು ನಾನು ಕರ್ನಾಟಕದಲ್ಲಿ ಮಾತ್ರ ಇರೋದಲ್ವಲ್ಲ ಎಲ್ಲ ರಾಜ್ಯಗಳನ್ನು ತಿರುಗ್ತಾ ಇರ್ತೇನೆ ಎಲ್ಲರ ಮನಸ್ಸಿನಲ್ಲೂ ಒಂದು ಛಾಯೆ ಅಂದರೆ ಅಪ್ಪು ಈ ಗಂಧದ ಗುಡಿಯಲ್ಲಿರುವಂತಹ ಒಂದು ದೊಡ್ಡ ಹೆಮ್ಮರದಂತೆ ನಮ್ಮ ಮಣ್ಣಿನಲ್ಲಿ ಬೇರೂರಿದ್ರೂ ಅವರ ರೆಂಬೆ ಕೊಂಬೆಗಳ ಚಾಚಿತ್ತಲ್ಲ ಅದರ ಸೊಬಗು ಎಷ್ಟು ಕಡೆ ಹರಿತು ಅಂದರೆ ಎಲ್ಲ ಭಾಷೆಯ ನಟನಟರು ಕೂಡ ಇಲ್ಲಿ ಬಂದಿದ್ದಾರೆ ಸೊ ನಾವು ತುಂಬ ಕಾಡ್ತಿದ್ದಾಗ ಏನು ಮಾಡೋದು ಅಪ್ಪುಗೋಸ್ಕರ ನಾವು ಅಪ್ಪು ನೆನಪಂದರೆ ಅಪ್ಪುವ ಒಳ್ಳೆಯತನದ ಬಗ್ಗೆ ಮಾತಾಡೋದಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ದಿಢೀರಂತ ಒಂದೇನೋ 4 ತಿಂಗಳಾದಮೇಲೆ ನನಗೆ ಅಪ್ಪು ಹೇಳೋಕ್ಕೆ ಶುರು ಮಾಡಿದ್ರು ಸುಮ್ಮನೆ ಮಾತಾಡಬೇಡಿ ಪ್ರಕಾಶ್ ಸರ್ ಏನಾದರೂ ಮಾಡಿ ಯಾಕೆಂದರೆ ಅಪ್ಪುವನ್ನು ಹೊಗಳೋದಲ್ಲ ಅಪ್ಪುವ ಅಗಲಿಕೆ ನಮ್ಮನ್ನು ಅನಾಥರನ್ನಾಗಿ ಮಾಡಬಾರ್ದು ಒಂದು ಸ್ಫೂರ್ತಿಯಾಗಬೇಕು ಅಂತ ಒಂದು 3-4 ತಿಂಗಳು ಯೋಚನೆ ಮಾಡಿ ಒಂದಿನ ಶಿವಣ್ಣನ ಮನೆಗೆ ಹೋದೆ ಶಿವಣ್ಣ ನನಗೊಂದು ಕನಸಿದೆ ತುಂಬ ದೊಡ್ಡ ಕನಸು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಪ್ಪು ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಬಟ್ ಏನಾದರೂ ಮಾಡಬೇಕಲ್ಲ ಅದನ್ನು ಕಂಟಿನ್ಯೂಟಿ ಮಾಡಬೇಕಲ್ಲ ಯಾಕಂದರೆ ಪುನರ್ಜನ್ಮ ಅನ್ನೋದು ಒಂದು ವ್ಯಕ್ತಿಯ ಗುಣವನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋದು ನನಗೊಂದು ಆಸೆ ಇದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅಪ್ಪು ಎಕ್ಸ್ಪ್ರೆಸ್ ಅನ್ನೋ ಒಂದು ಆ್ಯಂಬುಲೆನ್ಸ್ ಓಡಬೇಕು ಬಡವರಿಗೋಸ್ಕರ ಅಂತ ಶಿವಣ್ಣ ನನಗೊಂದೇ ಒಂದು ಮಾತು ಹೇಳಿದ್ರು ಎಷ್ಟು ಆ್ಯಂಬುಲೆನ್ಸು ಅಂದರು ನಾನು ಎಲ್ಲ ಜಿಲ್ಲೆ 30-32 ಆದರೂ ಪರವಾಗಿಲ್ಲ ಬೇಕು ಅದು ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ ಶಿವಣ್ಣ ಅವರು ಮಡದಿ ಕಣ್ಣು ತುಂಬಿಕೊಂಡ್ರು ನನಗೊಂದು ಮಾತು ಹೇಳಿದ್ರು ನೀವೊಬ್ಬರೇ ಯಾಕೆ ನಾನೊಂದು ಆ್ಯಂಬುಲೆನ್ಸ್ ಕೊಡ್ತೀನಿ ಅಂದರು ಸರಿ ಮೈಸೂರಿನಲ್ಲಿ ಒಂದು ಮೊದಲನೇ ಅಪ್ಪು ಎಕ್ಸ್ಪ್ರೆಸ್ ಆ್ಯಂಬುಲೆನ್ಸ್ನ ಮಾಡಿದೆ ಒಂದು ಬ್ಲಡ್ ಬ್ಯಾಂಕ್ ಶುರು ಮಾಡಿದೆ ಬಟ್ ಇನ್ನೊಂದು 30 ಯಾಕೆ ಅಪ್ಪುವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೊಂದು 30 ಆ್ಯಂಬುಲೆನ್ಸ್ ಎಲ್ಲಿಂದ ತರೋದು ನನ್ನ ಹೆಂಡತಿ ಹೇಳಿದ್ರು ಇಷ್ಟು ದೊಡ್ಡ ನಿರ್ಧಾರ ಯಾಕೆ ತಗೊಂಡೆ ಅಂತ ಈಗ ಬಂದು ಕೂತಿದ್ದಾರಲ್ಲ ಇಲ್ಲಿ ಸೂರ್ಯ ಅಂತ ಒಬ್ಬ ನಟ ಅಗರ ಮನೆ ಒಂದು ಫೌಂಡೇಶನ್ ಇಟ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗೆ ಹೆಲ್ಪ್ ಮಾಡ್ತಾ ಇರೋರು ಅವ್ರ ಕಿವಿಗೆ ಬಿತ್ತು ನಾನು ಈ ಥರದ ಒಂದು ಯೋಚನೆ ಮಾಡ್ತಿದ್ದೀನಿ ಅಂತ ಅಪ್ಪುವಿನ ಎಷ್ಟು ಕಾಡಿದ್ದಾರೆ ಎಷ್ಟು ಪ್ರೇರಣೆ ನೋಡಿ ಸೂರ್ಯ ಹೇಳಿದ್ರು ನಿಮಗೆ ಒಬ್ಬರ ಆಸ್ತಿನಣ್ಣ ಅಪ್ಪು ನಮ್ಮ ಆಸ್ತಿನೂ ನಂದೊಂದು ಆ್ಯಂಬುಲೆನ್ಸ್ ತಗೊಳ್ಳಿ ಅಂದರು ದಟ್ ಈಸ್ ಸೂರ್ಯ
ಚಿರಂಜೀವಿ ಅವರು ಕರೆದ್ರು ಪ್ರಕಾಶ್ ಅದು ಏನದು ನೀವು ಕರ್ನಾಟಕದಲ್ಲಿ ಆ್ಯಂಬುಲೆನ್ಸ್ ಮಾಡ್ತಿದ್ರಂತೆ ಅಪ್ಪು ಹೆಸರಿನಲ್ಲಿ ಹೌದು ಅಲ್ಲ 30 ಆ್ಯಂಬುಲೆನ್ಸ್ ನನಗೆ ಗೊತ್ತಿಲ್ಲ ಸರ್ ನನಗೇನೋ ಒಂದು ಧೈರ್ಯ ಅದು ನನ್ನಿಂದ ಆಗೋದ್ರೆ ನನ್ನಿಂದ ಆಗೋದಾದ್ರೆ ನಾನು 1-2 ವರ್ಷದಲ್ಲಿ ದುಡಿದು ಮಾಡ್ತೀನಿ ಬಟ್ ನಂಗೆ ನಂಬಿಕೆ ಇದೆ ಅಂದೆ ಮೊನ್ನೆ ಚಿರಂಜೀವಿಯವರು ನಾನೊಂದು ಆ್ಯಂಬುಲೆನ್ಸ್ ಕೊಡ್ತೀನಿ ಅಂತ ಅಂದರೆ ಒಬ್ಬ ವ್ಯಕ್ತಿ ನಾನು ಬಹಳ ಹಿಂದೆ ಒಂದು ವೇದಿಕೆಯಲ್ಲಿ ಹೇಳಿದ್ದೆ ಅಪ್ಪು ಬಗ್ಗೆ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳೀತಾನೆ ಅನ್ನೋದು ಅವನ ಬೆಳೆದ ಎತ್ತರ ಅಲ್ಲ ಅವನು ಸಾಧಿಸಿದ್ದಲ್ಲ ಆ ವ್ಯಕ್ತಿಯಿಂದ ಎಷ್ಟು ಜನರನ್ನು ಬೆಳೆಸ್ತಾನೆ ಎಷ್ಟು ಜನರನ್ನು ಕೈ ಎತ್ತಾನೆ ಅಂತ ಆ ದೃಷ್ಟಿಯಲ್ಲಿ ನೋಡಿದ್ರೆ ಅಪ್ಪು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಅವರು ಮಾಡಿರೋ ದಾನ ಧರ್ಮ ಇರಲಿ ಆ ಸ್ಪ್ರೇರಣೆ ಇರಲಿ ಸೊ ಈ ನಿಟ್ಟಿನಲ್ಲಿ ನಾವು ಅಪ್ಪುವನ್ನು ನೋಡ್ತಾ ಹೋಗಬೇಕು ಸರಿ ಮೊನ್ನೆ ಫೋನ್ ಮಾಡಿ ಗಂಧದ ಗುಡಿ ಅನ್ನೋ ಒಂದು ಸಿನಿಮಾ ಇದೆ ನೀವು ಬಂದು ಮಾತಾಡಬೇಕು ಅಂತ ಸಂತೋಷ್ ಫೋನ್ ಮಾಡಿದ್ರು ಅಮೋಘ ವರ್ಷನ ಜೊತೆ ಮಾತಾಡಿದೆ ಏನಿದು ಗಂಧದ ಗುಡಿ ಅಪ್ಪುಗೆ ಯಾವಾಗ ಈ ಕಾರ್ಡನ್ನು ನೋಡೋಕ್ಕೆ ಇಷ್ಟ ಆಯಿತು ನನಗೆ ನೆನಪಿದ್ದಾಗೆ ಬಹಳ ವರ್ಷಗಳ ಹಿಂದೆ ನಾನು ಲಾಲ್ಬಾಗ್ ಕಬ್ಬನ್ ಪಾರ್ಕಿಂದ ಲಾಲ್ಬಾಗ್ವರೆಗೆ ಒಂದು ಪ್ರಕೃತಿ ಉಳಿಸಿ ಅನ್ನೋ ಒಂದು ಪಾದಯಾತ್ರೆ ಹೋಗಬೇಕು ಅಂತ ಆಗಿನ ಸರ್ಕಾರ ಯೋಚನೆ ಮಾಡಿತ್ತು ಅಲ್ಲಿ ಸೇರಿದ್ದು ದಿಢೀರನ್ನು ನೋಡಿ ನನ್ನ ಪಕ್ಕದಲ್ಲಿ ಬಂದು ಅಪ್ಪು ನಿಂತ್ಕೊಂಡ್ರು ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ ಅಷ್ಟೊಂದು ಪ್ರಕೃತಿ ಪ್ರೇಮಿ ಅಂತ ಏನೊಂದಿಲ್ಲ ನಂಗೆ ತುಂಬ ಇಷ್ಟ ಸರ್ ಗಂಧದ ಗುಡಿ ಅಪ್ಪಾಜಿ ಮಗ ಅಲ್ವಾ ಅಂದ್ಕೊಂಡೆ ಅದಾದ ನಂತರ ಅಪೂರ್ವನ ಜೊತೆ ಮಾತಾಡ್ತಾ ಕೂತ್ಕೊಂಡೆ ಹೇಗಿತ್ತು ಅಪ್ಪುವಿನ ಪ್ರಯಾಣ ಯಾಕಂದರೆ ಒಬ್ಬ ಮೇರು ನಟ ಇಷ್ಟೊಂದು ಅಭಿಮಾನಿಗಳ ಪರಮಾತ್ಮ ಕಾಡನ್ನು ನೋಡಬೇಕು ಅಂತ ಯಾಕೆ ಅನ್ನಿಸ್ತು ಯಾಕಂದರೆ ನನಗೆ ಕಾಡು ತುಂಬ ಇಷ್ಟ ಕಾಡನ್ನು ಪ್ರೀತಿಸೋದು ಸುಲಭದ ವಿಷಯ ಅಲ್ಲ ಅದೊಂದು ರೊಮ್ಯಾಂಟಿಕ್ ವಿಷಯ ಅಲ್ಲ ಅದು ಅದಕ್ಕೆ ತುಂಬ ಜೀವನ ಪ್ರೀತಿ ಇರಬೇಕು ಬದುಕಿನ ಬಗ್ಗೆ ಸಮಾಜದ ಬಗ್ಗೆ ಪ್ರಕೃತಿಯ ಬಗ್ಗೆ ಕಾಳಜಿ ಇರಬೇಕು ಮತ್ತು ತುಂಬ ಸೂಕ್ಷ್ಮವಾಗಿರಬೇಕು ಯಾಕಂದರೆ ಕಾಡಂದರೆ ಒಂದು ಪಾರ್ಕಿಗೆ ಹೋದಾಗಲ್ಲ 1 ವರ್ಷಗಳ ಕಾಲ ಅಪ್ಪು ಅಮೋಘ ವರ್ಷನ ಜೊತೆ ಕಾಡಿನಲ್ಲಿ ಸುತ್ತಾಡಿದ್ರಲ್ಲ ಕಾಡು ಬಹಳ ನಿಗೂಢ ತುಂಬ ಪ್ರೀತಿಯಿಂದ ನೋಡೋದಲ್ಲ ಅಲ್ಲಿ 2 ಕಣ್ಣುಗಳು ನೀವು ಕಾಡನ್ನು ನೋಡ್ತಿದ್ರೆ ಕಾಡಿನಲ್ಲಿರೋ 3 ಜೊತೆ ಕಣ್ಣುಗಳು ನಿಮ್ಮನ್ನು ನೋಡ್ತಿರುತ್ತೆ ಅಂಥ ವಿಸ್ಮಯಗಳಿರುತ್ತೆ ಅದಕ್ಕೆ ಎದೆಗಾರಿಕೆ ಬೇಕು ಗುಂಡಿಗೆ ಬೇಕು ಸಣ್ಣ ಸಣ್ಣ ಸೂಕ್ಷ್ಮವಾದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರೀತಿ ಬೇಕು ಜೀವನೋತ್ಸಾಹ ಬೇಕು ಅದು ಅಪ್ಪು ಏನು ಮಾಡಿರ್ಬೋದು ಈ ಕಾಡಿನಲ್ಲಿ ಓಡಾಡ್ತಾ ಯಾಕೆ ಪ್ರಕೃತಿ ಮರವಿಗೆ ಹೋದ್ರು ಅಂತ ಯೋಚನೆ ಮಾಡ್ತಾ ಹೋದರೆ ಇವತ್ತು ಗಂಧದ ಗುಡಿಯನ್ನು ನೋಡಿದಾಗ ಅಪ್ಪಾಜಿಯ ಆ ಗಂಧದ ಗುಡಿಯನ್ನು ನೋಡೋಕ್ಕೆ ಹೋದ್ರ ಅಥವಾ ಆ ಪ್ರಕೃತಿಯವರು ಏಕಾಂತತೆಯನ್ನು ಅನುಭವಿಸೋಕ್ಕೆ ಹೋದ್ರ ನಮಗೆ ಗೊತ್ತಿಲ್ಲ ಆದರೆ ಆ ಪ್ರಯಾಣದ ಫಲ ಇವತ್ತು ಭರ್ಜರಿಯಾಗಿ ನಮ್ಮ ಮುಂದೆ ಗಂಧದ ಗುಡಿಯಾಗಿ ನಿಂತಿದೆ ನೋಡಿ ಒಂದು ಜೀವನ ಪರಿಪೂರ್ಣ ಆಗೋದು ಯಾವ ಜನ್ಮದ ಫಲವೋ ಪುಣ್ಯದ ಫಲವೋ ಯಾವ ಕಣ್ಗಳ ಭಾಗ್ಯನೋ ಅಂತ ಅಪ್ಪಾಜಿಯವರು ಗಂಧದ ಗುಡಿಯಲ್ಲಿ ಕಾಡನ್ನು ಪ್ರೀತಿಸಿದ್ರು ಕಾಡನ್ನು ಉಳಿಸಿ ಅಂತ ಹೇಳಿದ್ರು ಅದಾದ ನಂತರ ಶಿವಣ್ಣವರು ಅದನ್ನು ಮುಂದುವರಿಸ್ತಾ ಹೋದರು ಈಗ ಅಪ್ಪು ಆ ಗಂಧದ ಗುಡಿಯನ್ನು ಕಣ್ಣು ತುಂಬಿಕೊಂಡು ಅಲ್ಲಿರುವ ಬೆಟ್ಟ ಗುಡ್ಡಗಳನ್ನು ಅಲ್ಲಿಯ ಚಿರತೆಯನ್ನು ಹುಲಿಯನ್ನು ಆನೆಯನ್ನು ಎಲ್ಲ ನೋಡ್ಕೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ ಏನು ಮಾಡಿದ್ರು ಅಪ್ಪು ಅವರೇನು ಪ್ರಾರ್ಥನೆ ಮಾಡಿದ್ರೆ ನಮಗೋಸ್ಕರ ಏನು ಆ ವ್ಯಕ್ತಿ ಆ ಎತ್ತರಕ್ಕೆ ಹೋಗಬೇಕು ಅಷ್ಟು ಸೂಕ್ಷ್ಮವಾಗಬೇಕು ಅಂತ ಇತ್ತು ಅದು ನಮ್ಮ ಈ ಗಂಧದ ಗುಡಿ ಆ ಗಂಧದ ಗುಡಿ ಈಗ ನಮ್ಮ ಮುಂದಿದೆ ಅಂದರೆ ಅಪ್ಪುರವರು ಕಣ್ಣು ತುಂಬಿಕೊಂಡ ಹಸುರಿನ ನಮ್ಮ ಸಮೃದ್ಧ ಕಾಡು ನಮ್ಮ ಪ್ರಕೃತಿಯನ್ನು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಬಹಳ ಮುಖ್ಯವಾದದ್ದು ತನ್ನ ಜೀವನದ ಅದ್ಭುತವಾದ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಈ ಗಂಧದ ಗುಡಿ ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಮುಂಚೆ ಒಂದು ಮಾತು ಗಂಧದ ಗುಡಿ ಒಂದು ಸಿನಿಮಾ ಅಲ್ಲ ನಮ್ಮೆಲ್ಲರ ಅಪ್ಪುವಿನ ಕೊನೆಯ ಕನಸು ಆ ಕನಸನ್ನು ನಾವು ಸಾಕ್ಷಾತ್ ನಿಜ ಮಾಡೋದು ಅವರ ಸ್ಫೂರ್ತಿಯ ಜೊತೆ ನಡೆಯೋದು ನಮ್ಮ ಕೆಲಸ ಬರೀ ಹೊಗಳೋದಲ್ಲ ಮಾತಾಡೋದಲ್ಲ ಯಾಕೆ ಅಷ್ಟು ಪ್ರೀತಿಯಿಂದ ನೋಡಿದ್ರು ಯಾಕಂದರೆ ಈಗ ಮುಂಚೆ ಹೇಳಿದಾಗೆ ನಮಗೆ ಆ ಮೇಕಪ್ನಲ್ಲೋ ಪಾತ್ರಗಳಲ್ಲಿ ಅಪ್ಪು ಕಂಡಿದ್ರು ಹಾಂ ನಾನು ಅಪ್ಪುರನ ಜೊತೆ ಮಾತಾಡ್ತಿದ್ದಾಗ ಆ 1 ವರ್ಷದ ಅವರ ಲವಲವಿಕೆ ಒಬ್ಬ ನಮ್ಮ ಪುನೀತ ರಾಜ್ಕುಮಾರ್ ತಾನಾಗಿ ಅಂದರೆ 46 ವರ್ಷಕ್ಕೆ ಅಂತಹ ಪ್ರಬುದ್ಧತೆಯಿಂದ ಒಂದು ಬಹಳ ದೊಡ್ಡ ಒಂದು ಕಾಡಿನ ಬೇರೆ ಬೇರೆ ಆಯಾಮಗಳನ್ನು ದಾಖಲಿಸಿದ್ದಾರೆ ಅವರು ನಮ್ಮ ಸಂಪತ್ತು ಕಾಡು ನಮ್ಮ ಸಂಪತ್ತು ಈ ಎರಡೂ ಸಂಪತ್ತನ್ನು ನಾವು 28ನೇ ತಾರೀಕು ನೋಡ್ತೀವಿ ಈ ಥರದ ಒಂದು ಕಾರ್ಯಕ್ರಮಕ್ಕೆ ನಾನು ಮುನ್ನುಡಿ ಹೇಳೋಕ್ಕೆ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ
Thank you so much.